ಸದನ ನಡೀತಾ ಇದೆ ಸೆಷನ್ ಅಂತ ಅಂದಾಗ ಬಹಳಷ್ಟು ನಿರೀಕ್ಷೆಗಳಿರುತ್ತೆ. ಓ ಏನೋ ನಮ್ಮ ಕ್ಷೇತ್ರದ ಸಮಸ್ಯೆಗಳನ್ನ ನಮ್ಮ ಶಾಸಕರು ಅಥವಾ ನಾವು ಆಯ್ಕೆ ಮಾಡಿ ಕಳಿಸಿರುವಂತಹ ಜನಪ್ರತಿನಿಧಿಗಳು ಅಲ್ಲಿ ಚರ್ಚೆ ಮಾಡ್ತಾರೆ ಅಂತ. ಆದ್ರೆ ಇಲ್ಲಿ ಜನರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋ ಬದಲು ನೀವೆಷ್ಟು ಹಗರಣ ಮಾಡಿದ್ರಿ, ನಾವೆಷ್ಟು ಹಗರಣ ಮಾಡಿದೀವಿ, ಇದ್ರ ಬಗ್ಗೆ ಲೆಕ್ಕಾಚಾರ ಹಾಕೋ ಬಟ್ಟಿಗೆ ಇವತ್ತಿನ ಸದನ ಬಂದು ನಿಂತ್ಕೊಂಡಿದೆ. ಸದನದಲ್ಲಿ ಹಗರಣ ಬಿಟ್ಟು ಬೇರೆ ಯಾವುದು ಕೂಡ ಸದ್ದು ಮಾಡ್ತಾ ಇಲ್ಲ. ಮಳೆಯಿಂದ ನೆರೆ ಪರಿಸ್ಥಿತಿ ಇದೆ, ಅದ್ರ ಬಗ್ಗೆ ಕೂಡ ಯಾರು ಚಕಾರ ಎತ್ತುತ್ತಾ ಇಲ್ಲ. ಯಾವ ಕ್ಷೇತ್ರದ ಸಚಿವರು ಉಸ್ತುವಾರಿಗಳು ಕೂಡ ಅವರವರ ಕ್ಷೇತ್ರಗಳತ್ತ ಮುಖ ಮಾಡ್ತಾ ಇಲ್ಲ. ಶಾಸಕರಂತೂ ಏನ್ ಮಾಡ್ತಾ ಇದಾರೋ ಗೊತ್ತಿಲ್ಲ. ಅನುದಾನ ಇಲ್ಲದೆ ಪಾಪ ಅವ್ರು ತಾನೇ ಇನ್ನೇನು ಮಾಡ್ತಾರೆ. ಸೊ ಈ ಎಲ್ಲ ವಿಚಾರಗಳನ್ನ ಸದನದಲ್ಲಿ ಚರ್ಚೆ ಮಾಡೋದು ಬಿಟ್ಟು ಬರೀ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಅಥವಾ ಮೂಡ ಹಗರಣಗಳ ಸರಮಾಲೆ. ಬಿಜೆಪಿ ಅವಧಿಯಲ್ಲಿ ಎಷ್ಟು ಹಗರಣ ಆಗಿತ್ತು, ನಮ್ಮ ಟೈಮಲ್ಲಿ ಇಷ್ಟಾಗಿದೆ, ನಿಮ್ಮ ಟೈಮಲ್ಲಿ ಅಷ್ಟಾಗಿದೆ, ನಾವು ತೆಗಿತೀವಿ ನೀವು ತೆಗಿರಿ, ಇದ್ದೇ ಆಗೋಗಿದೆ, ನೀ ಕೊಡೆ ನಾ ಬಿಡೆ ಅನ್ನೋಂಗೆ ಆಗೋಗಿದೆ. ಆದರೆ ಇದೆಲ್ಲದರ ನಡುವೆ ಇಲ್ಲಿ ಬಡಪಾಯಿ ಆಗ್ತಾ ಇರೋದು ಅಥವಾ ಸೊರಗ್ತಾ ಇರೋದು ಯಾರು ಅಂತಂದರೆ ರಾಜ್ಯದ ಮತದಾರರು. ಇವರೆಲ್ಲರನ್ನ ಆರಿಸಿ ಕಳಿಸಿರುವಂಥ ರಾಜ್ಯದ ಮತದಾರರು. ಹಾಗಾದರೆ ಬನ್ನಿ, ಈ ಸದನದಲ್ಲಿ ನಡೀತಾ ಇರುವಂತಹ ವಿಚಾರಗಳ ಬಗ್ಗೆ ಯಾಕೆ ಏನಾಗ್ತಾ ಇದೆ, ಸದನ ಯಾಕೆ ಬೇಕಾಗಿತ್ತು, ಅವಶ್ಯಕತೆ ಇತ್ತ, ಚರ್ಚೆ ಯಾವ ಹಂತಕ್ಕೆ ಹೋಗ್ತಾ ಇದೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಇವತ್ತಿನ ಪವರ್ ಫೋಕಸ್ನಲ್ಲಿ. ಇದೇ ಹೊತ್ತಿನ ವಿಶೇಷ ಹಗರಣಗಳ ಹಗ್ಗ ಜಗ್ಗಾಟ. ನಾನು ಸಿಂಧೂರ. ಆಡಳಿತ ಹಾಗೂ ವಿಪಕ್ಷಗಳ ಮಧ್ಯೆ ಭ್ರಷ್ಟಾಚಾರದ ಮಹಾಯುದ್ಧ ನಡೀತಾ ಇದೆ. ಇಬ್ರು ಏನ್ ಕಡಿಮೆ ಇಲ್ಲ, ಇಬ್ರು ತಿಂದು ತೇಗಿರೋರೆ. ಸಾಲು ಸಾಲು ಹಗರಣ ಬಿಚ್ಚಿಟ್ಟು ಕಾಂಗ್ರೆಸ್ ವಿರುದ್ಧ ಠೇಂಕರಿಸ್ತಾ ಇದೆ ಬಿಜೆಪಿ. ವಾಲ್ಮೀಕಿ ನಿಗಮ ಮತ್ತು ಮೂಡದಲ್ಲಿನ ಅಕ್ರಮದ ವಿರುದ್ಧ ಕಿಡಿಕಾರ್ತಾ ಇದೆ ಬಿಜೆಪಿ. ವಿಧಾನಸೌಧದ ಒಳಗೂ ಹೊರಗೂ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾನೆ ಇದೆ. ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಭ್ರಷ್ಟಾಚಾರದ ಮಹಾಯುದ್ಧ. ನೋಡಿ 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 ಜನರು, ಇವರನ್ನ ಯಾಕಾದ್ರೂ ನಾವು ಆರಿಸಿ ಕಳಿಸಿದ್ವಪ್ಪ, ಈ ಪುರುಷಾರ್ಥಕ್ಕೆ ಯಾಕೆ ಬೇಕಿತ್ತು ನಮಗೆ ಈ ಸರ್ಕಾರ ಅನ್ನುವಂಥ ರೀತಿ ಆಗೋಗಿದೆ. ಇನ್ನು ಈ ಹಗರಣಗಳ ಬಗ್ಗೆ ಸದನದ ಒಳಗಡೆ ಹೊರಗಡೆ ಪ್ರತಿಭಟನೆ ನಡೆಸಿರುವಂತಹ ಬಿಜೆಪಿ ಈಗ ಅಹೋರಾತ್ರಿ ಸದನದಲ್ಲಿ ಹೋರಾಟಕ್ಕೆ ಮುಂದಾಗಿದೆ. ರಾಜ್ಯ ಸರ್ಕಾರಕ್ಕೆ ಭಾರಿ ಇಕ್ಕಟ್ಟನ್ನ ತಂದಿಡ್ತು ವಿಪಕ್ಷಗಳ ಹೋರಾಟ. ಕಾಂಗ್ರೆಸ್ಸರ್ ಒಪ್ಕಳ್ಳಿ ಬಿಡ್ಲಿ, ಇದು ರಾಜ್ಯ ಸರ್ಕಾರವನ್ನ ಮುಜುಗರಕ್ಕೀಡು ಮಾಡಿರುವಂತಹ ಪ್ರಕರಣಗಳು. ಮೈಸೂರಿಗೆ ಪಾದಯಾತ್ರೆ ಮಾಡ್ತಾರ ಬಿಜೆಪಿ ನಾಯಕರು. ಮೂಡ ವಾಲ್ಮೀಕಿ ನಿಗಮದ ಹಗರಣದ ವಿರುದ್ಧ ಹೋರಾಟ ತೀವ್ರಗೊಳ್ತಾ ಇದೆ. ಸರ್ಕಾರ ವಿರುದ್ಧ ಮತ್ತಷ್ಟು ಖಡಕ್ ಪ್ರತಿಭಟನೆಗೆ ಈಗ ವಿಪಕ್ಷಗಳು ತೀರ್ಮಾನ ಮಾಡಿದೆ. ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪ. ವಿಪಕ್ಷಗಳ ಅಹೋರಾತ್ರಿ ಹೋರಾಟ ಸರ್ಕಾರಕ್ಕೆ ಸಂಕಷ್ಟ ಎದುರಾಗುತ್ತಾ. ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ ಸದನದ ಹೊರಗೆ ಮತ್ತು ಸದನದ ಒಳಗೆ. ಈಗ ಅಹೋರಾತ್ರಿ ಸದನದ ಒಳಗೆ ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ. ಮೈಸೂರಿಗೆ ಪಾದಯಾತ್ರೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. 100% ರಾಜ್ಯ ಸರ್ಕಾರಕ್ಕೆ ಇದು ಮುಜುಗರವನ್ನ ಉಂಟು ಮಾಡಿರೋದಂತೂ ಸತ್ಯ. ಇನ್ನು ರಾಜ್ಯ ರಾಜಕೀಯದಲ್ಲಿ ಹಗರಣಗಳ ಹಗ್ಗ ಜಗ್ಗಾಟನೇ ನಡೀತಾ ಇದೆ. ಅಭಿವೃದ್ಧಿ ಅಂದ್ರೆ ಹೌದಾ ಅಂತದೊಂದು ಪದ ಇದೆಯಾ ಏನು ಅನ್ನೋ ಅಷ್ಟು ಮಟ್ಟಿಗೆ ಬಂದು ನಿಂತ್ಕೊಂಡಿದ್ದಾರೆ. ಬಿಜೆಪಿಯ ಅಕ್ರಮಗಳ ಬ್ರಹ್ಮಾಸ್ತ್ರಕ್ಕೆ ಕಾಂಗ್ರೆಸ್ ಕೂಡ ಪ್ರತ್ಯಸ್ತ್ರವನ್ನ ಹೂಡೋದಕ್ಕೆ ಸಿದ್ಧವಾಗಿದೆ. ಬಿಜೆಪಿಯ ಹಳೆ ಹಗರಣವನ್ನ ಬಿಚ್ಚಿಟ್ಟು ಸಿದ್ದರಾಮಯ್ಯ ಅವರು ರಣವೀಳ್ಯವನ್ನ ನೀಡಿದ್ದಾರೆ. ಬಿಜೆಪಿ ಆಡಳಿತದ ಅವಧಿಯಲ್ಲಿ 21 ಅಕ್ರಮ ಆಗಿದೆ ಅಂತ ಸಿಎಂ ಲಿಸ್ಟ್ ಅನ್ನ ಓದಿದ್ರು. ಬಿಜೆಪಿಗರ ಅಕ್ರಮ ಬಿಚ್ಚಿಡ್ತೀವಿ, ಯಾರೆಂದು ಕೂಡ ಬಿಡೋದಿಲ್ಲ ಅಂತ ಸಿಎಂ ಗುಡುಗಿದ್ರು ಕೂಡ. ಪ್ರತ್ಯಸ್ತ್ರದ ಮೂಲಕ ಎದುರಾಳಿಗಳ ಬಾಯಿ ಮುಚ್ಚಿಸ್ತಾರ ಸಿಎಂ, ಅಷ್ಟೊಂದು ಸುಲಭ ಇದೆಯಾ? ಇಡೀ ಸದನದಲ್ಲಿ ಬರೀ ಇದೆ, ಇನ್ನು ಇಡೀ ವಿರುದ್ಧವೇ ಪ್ರತಿಭಟನೆಯನ್ನ ಕಾಂಗ್ರೆಸ್ ಮಾಡ್ತು. ಈ ಮೂಲಕ ಸಿಎಂ ಯಾವ ಸಂದೇಶವನ್ನ ನೀಡ್ತಾ ಇದ್ದಾರೆ? ಒಂದೊಂದು ವಿಚಾರವನ್ನು ಗಮನಿಸ್ತಾ ಹೋದ್ರೆ ಕಾಂಗ್ರೆಸ್ ಆಡಳಿತಕ್ಕೆ ಬಂದು ಆಲ್ಮೋಸ್ಟ್ ಒಂದು 14-15 ತಿಂಗಳುಗಳು ಆಗ್ತಾ ಇದೆ. ಸೊ ಇಷ್ಟೆಲ್ಲದರ ನಡುವೆ ಹಗರಣಗಳ ಸರಮಾಲೆಯನ್ನ ಈ ಸರ್ಕಾರ ಹೊತ್ಕೊಂಡಿರೋದು ನಿಜಕ್ಕೂ ಕೂಡ ದುರಂತ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಸರ್ಕಾರ ನಡೆಯುತ್ತೆ ಅಂತ ಅಂದಾಗ ಎಲ್ಲೋ ಒಂದ್ ಕಡೆ ಒಂದು ಹೋಪ್ಸ್ ಇರುತ್ತೆ, ಓ ಭ್ರಷ್ಟಾಚಾರ ಇರೋದಿಲ್ಲ ಅಂತ. ಆದ್ರೆ ಬಿಜೆಪಿ ಮೇಲೆ ಭ್ರಷ್ಟಾಚಾರಗಳ ಆರೋಪ ಮಾಡಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇನು? ಅಫ್ಕೋರ್ಸ್ ಒಪ್ಕೊಂಡಿದ್ದಾರೆ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ. ಮೂಡದಲ್ಲಿ ಭ್ರಷ್ಟಾಚಾರ ಆಗಿದೆ, ಆದ್ರೆ ಬಿಜೆಪಿ ಟೈಮಲ್ಲಿ ಆಗಿಲ್ವಾ? JDS ಟೈಮಲ್ಲಿ ಆಗಿಲ್ವಾ? ಬರೀ ಎಲ್ರು ಅವರೇ, ಎಲ್ರೂ ಇಲ್ಲಿ ತಿಂದು ತೇಗಿರೋರೆ, ಜನರ ತೆರಿಗೆ ಹಣವನ್ನ ಎಲ್ಲರೂ ಪೋಲ್ ಮಾಡಿರೋರೆ. ಈ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರು ಚಿನ್ನಾರಾಮ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
ಕಾಂಗ್ರೆಸ್ ವಕ್ತಾರರು ರಘು ದೊಡ್ಡೇರಿವರಿದ್ದಾರೆ. ರಘುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾನು ಮೊದಲಿಗೆ ರಾಮು ಜಿ ಹತ್ರ ಮಾತಾಡ್ತೀನಿ. ಒಂದು ವಿಪಕ್ಷ ಅಂತ ಬಂದಾಗ ಅದಕ್ಕೆ ಅದರದೇ ಆದಂಥ ಒಂದಷ್ಟು ಜವಾಬ್ದಾರಿಗಳಿರುತ್ತೆ. ಆಡಳಿತ ಪಕ್ಷ ಯಾವಾಗ ಎಡವುತ್ತೆ ಅವಾಗ ಕಿವಿ ಹಿಂಡಬೇಕಾಗುತ್ತೆ. ಅಫ್ಕೋರ್ಸ್ ಅದೆಲ್ಲವನ್ನು ಕೂಡ ನೀವು ಮಾಡ್ತಾ ಇದ್ದೀರಿ, ಆದರೆ ಈ ಹಗರಣಗಳ ಹೊರತಾಗಿ ಸದನದಲ್ಲಿ ನೀವು ಚರ್ಚೆ ಮಾಡಿದಂಥ ವಿಚಾರಗಳೇನು? ಅಲ್ಲ, ಈಗ ಹಗರಣಗಳಲ್ಲಿ ಬಹಳ ಪ್ರಮುಖವಾದ ಹಗರಣಗಳನ್ನ ಕೈಗೆತ್ಕೊಳ್ಬೇಕು, ಅದಕ್ಕೆ ಸರಿಯಾದ ಸರ್ಕಾರ ಉತ್ತರ ಕೊಡದೇ ಇದ್ದಾಗ ಅನಿವಾರ್ಯವಾಗಿ ಅದನ್ನೇ ಮುಂದುವರಿಸಬೇಕಾಗ್ತದೆ. ಆದರೆ ಈ ಸರ್ಕಾರಕ್ಕೆ ಜವಾಬ್ದಾರಿ ಇರಬೇಕು. ಈ ಸರ್ಕಾರಕ್ಕೆ ಏನು ಜವಾಬ್ದಾರಿ ಇರಬೇಕು? ಈ ಸರ್ಕಾರ ನಾಡಿನ ಜನ ನಮ್ಮನ್ನು ಗೆಲ್ಸಿ ಕಲ್ಸಿದ್ದಾರೆ, 136 ಜನನ ನಮ್ಮನ್ನು ಗೆಲ್ಸಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾಡಿನ ಜನತೆಗೋಸ್ಕರ ಇರೋ ಸತ್ಯ ಒಪ್ಕೋಬಿಡಲಿ. ಈ ಮೂಡ ಹಗರಣದಲ್ಲಿ ದಲಿತರ ಆಸ್ತಿ 3 ಎಕರೆ 16 ಗುಂಟೆ ನಾನು ಹೊಡ್ಕೊಂಡಿದ್ದೀನಪ್ಪ, ಮೋಸ ಮಾಡಿದ್ದೀನಿ ದಲಿತರಿಗೆ. ಅವ್ರ ಜಮೀನು ನಾವು ತಗೋಬಾರ್ದಾಗಿತ್ತು. ಅವ್ರ ಅಣ್ಣ ತಮ್ಮದ್ರು 3 ಜನ ಇದ್ರು, ಅದ್ರಲ್ಲಿ ಒಬ್ಬರ ಹತ್ರ ಒಂದು ವೈಟ್ ಪೇಪರ್ ಅಲ್ಲಿ ಬರೆಸ್ಕೊಂಡು ಸರ್ಕಾರಿ ದಾಖಲೆಗಳಲ್ಲಿ ಸರ್ಕಾರ ಅಂತ ಇದ್ರು, ಅದನ್ನ ಹೇಗೆ ಬರೆಸ್ಕೊಳಕ್ ಸಾಧ್ಯ? ಇದೆಲ್ಲ ಮೇಲ್ನೋಟಕ್ಕೆ ಏನ್ ಕಾಣಿಸುತ್ತೆ? ಯಾರ ಅವಧಿಯಲ್ಲಿ ಆಗಿದ್ದು, ಯಾರ ಅವಧಿಯಲ್ಲಿ ಆಗಿದ್ರು ಬರೆಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು? ಸಿದ್ದರಾಮಯ್ಯನ ಬಾಮೈದ. ಸಿದ್ದರಾಮಯ್ಯ ಅಲ್ಲ ಬರ್ಸ್ಕೊಂಡು ಪ್ರೈವೇಟ್, ಅದು ವ್ಯವಹಾರ ಮಾಡಿರೋದು ಪ್ರೈವೇಟ್ ವ್ಯವಹಾರ. ಸೈಟ್ ಹಂಚಿರೋರು ಯಾರು? ಸೈಟ್ ಹಂಚಿಕೆ ಆಗಿರೋದು ಯಾವ ಅವಧಿಯಲ್ಲಿ, ಯಾರ ಅವಧಿಯಲ್ಲಿ ಆಯ್ತು ಅನ್ನೋದಕ್ಕಿಂತ ಅವಾಗ್ಲೇ ಪರಿಶೀಲನೆ ಮಾಡ್ಬೇಕಾಗಿತ್ತಲ್ಲ. ಪರಿಶೀಲನೆ ಮಾಡ್ಬೇಕಾಗಿದ್ದು ಆ ವಿಷಯಕ್ಕಲ್ಲ. ಇಲ್ಲಿ ದಲಿತರ ಆಸ್ತಿನ ಹೇಗೆ ಲಪಟಾಯಿಸಿದಾರೆ ಅನ್ನೋದು ವಿಚಾರ ಮುಖ್ಯ. ದಲಿತರ ಆಸ್ತಿನ ಸೈಟ್ ಕೊಟ್ಟಿರೋದು ಮುಖ್ಯ ಅಲ್ಲ. ಮೂಡ ಸೈಟ್ ಕೊಡ್ಬೇಕಾದ್ರೂ ದಲಿತರಿಗೆ ಹೋಗ್ಬೇಕು ಮೂಲ. ಮೂಲ ದಲಿತರು ವಾಸ ಯಾಕೆ ಮೂಡ ಚೆಕ್ ಮಾಡ್ಲಿಲ್ಲ? ಅವಾಗ ಚೆಕ್ ಮಾಡದಿರತಕ್ಕಂಥ ತಪ್ಪನ್ನೇ ತನಿಖೆ ಮಾಡಿ ಅಂತ ಹೇಳ್ತಾರದು. ಇವತ್ತು ಸಿಬಿಐಗೆ ಅಲ್ಲ, ನಮ್ಮ ಸರ್ಕಾರ ತಪ್ಪಾಗಿದೆ ಅಂದ್ರೆ ನಮ್ಮ ಸರ್ಕಾರದ ಮೇಲೂ ತನಿಖೆ ಆದಾಗ ಅವರು ಸಿಕ್ಕಾಕಂತಾರಲ್ಲ ಯಾರು ಮಾಡಿದ್ರು ಅಂತ. ಈಗ 1.5 ವರ್ಷ ಆಗಿದೆ ಸರ್ಕಾರ ರಚನೆಯಾಗಿ. ಇವತ್ತು ನಾವು ಕೇಳ್ತಾರ ಪ್ರಶ್ನೆಗೆ ಉತ್ತರ ಕೊಡಿ, ತನಿಖೆಗೆ ಒಪ್ಪಿಸ್ಬಿಡ್ರಪ್ಪ, ಅದೇನಾಗ್ಬಿಡ್ತದ ಆಗ್ಬಿಡಲಿ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಸರ್ಕಾರದಲ್ಲಿ ತಪ್ಪಾಗಿದೆ, ತಮ್ಮ ಬಿಜೆಪಿಯಿಂದ ಸರ್ಕಾರ ತಪ್ಪು ಮಾಡಿದ್ದಾರೆ, ಅಧಿಕಾರಿಗಳು ತಪ್ಪು ಮಾಡಿದಾರ, ಯಾರು ತಪ್ಪು ಮಾಡೋದಾಗಲಿ, ಆದರೆ ಮೂಲ ವಾರಸದಾರರು ದಲಿತರು. ಅವರು ಒಂದು ತಲತಲಾಂತರಗಳಿಂದ ಶೋಷಣೆ ದಬ್ಬಾಳಿಕೆ ಅನ್ಯಾಯಗಳಿಗೆ ಒಳಗಾಗಿದ್ದಂತ ಜನಕ್ಕೆ 3 ಎಕರೆ 16 ಗುಂಟೆ ಇತ್ತು. ಅಂದ್ರೆ ಆ ಆಸ್ತಿನಲ್ಲಿ 3 ಜನ ಅಣ್ಣ ತಮ್ಮಂದ್ರು. ರೈಟ್ ರಾಮುಜಿ, ಅಂದ್ರೆ ಅದನ್ನ ಪರಿಶೀಲನೆ ಮಾಡದೆ 14 ಸೈಟ್ಗಳನ್ನ ಹಂಚಿಕೆ ಮಾಡಿದಂತ ಅಂದಿನ ಮೂಡ ಅಧ್ಯಕ್ಷರು ಮೂಡ ಕಮಿಷನರ್ ಯಾರಾಗಿದ್ರಲ್ಲ ಅವರು, ಹಾಗಾದ್ರೆ ಆವಾಗ ಬಿಜೆಪಿ ಸರ್ಕಾರ ಟೈಮಲ್ಲಿ ಹಗರಣ ಮಾಡಿಲ್ವಾ? ಹಾಗಾದ್ರೆ ಸಿಕ್ಕಾಕೊಳ್ಳಿ, ಆಗಿನ ಅಧ್ಯಕ್ಷರು ಯಾರಿದ್ರು, ಯಾರು ಮೂಡ ಕಮಿಷನರ್ ಇದ್ರು, ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿ ಹೊರಬೇಕಾಗಿರೋದು ಯಾರು? ಈಗಿನ ಸರ್ಕಾರ ಮಾಡಿದ್ಯಾರು? ಈಗ ತನಿಖೆ ಮಾಡ್ಸಪ್ಪ, ನಾವಿನ್ನೇನು ಕೇಳ್ತಾ ಇಲ್ಲ. ಯಾರಾಯ್ತೋ ಹೋಯ್ತೋ, ಅವ್ರ ಕಾಲದಲ್ಲಿ ಆಯ್ತೋ ಇವ್ರ ಕಾಲದಲ್ಲಿ ಆಯ್ತೋ ಅಲ್ಲ. ದಲಿತರಿಗೆ ಇವತ್ತು ಅನ್ಯಾಯ ಆಗಿದೆ. 3 ಎಕರೆ 16 ಗುಂಟೆ ಅಣ್ಣ ತಮ್ಮಂದ್ರು, 3 ಜನ ಅಣ್ಣ ತಮ್ಮಂದ್ರು, ತಂದೆ ಆಸ್ತಿನ ಒಬ್ಬನೇ ಪಾಲು ಹಂಚ್ಕೊಂಡು ಯಾರಿಗೂ ಒಂದು ವೈಟ್ ಪೇಪರ್ ಅನ್ನು ಬರೆಸ್ಕೊಂಡು ಖಾತೆ ಬದಲಾಯಿಸ್ಕೊಂಡು ಇಮ್ಮಿಡಿಯೇಟಾಗಿ ರಿಜಿಸ್ಟರ್ ಮಾಡಿಸ್ಕೊಂಡು ಹಾಗೆ ದಾನ ಪತ್ರನೂ ಮಾಡಿಬಿಡ್ತಾರೆ ಅಂದ್ರೆ ಏನರ್ಥ ಅದು? ದಾನ ಪತ್ರ ಮಾಡ್ಬೇಕಾದ್ರೆ ಯಾರ ಆಸ್ತಿನ ದಾನ ಪತ್ರ ಮಾಡಬೇಕು? ಪಿತ್ರಾರ್ಜಿತ ಆಸ್ತಿಗಳ ದಾನ ಪತ್ರ ಮಾಡಿ, ಸ್ವಾರ್ಜಿತ ಆಸ್ತಿಗಳನ್ನ ದಾನ ಪತ್ರ ಮಾಡಲಿ. ಈ ನಿಮ್ಮ ಮಾಡಿರೋ ನಕಲಿ ಕೆಲಸಕ್ಕೆ ಅದನ್ನ ದಾನ ಪತ್ರ, ಅದು ಅದರ ಅರ್ಥ ಏನು? ಮುಖ್ಯಮಂತ್ರಿಗಳ ಇನ್ಫ್ಲೂಯೆನ್ಸ್ ಇಲ್ಲದೆ ಆಗ ಸಾಧ್ಯನೇ ಇಲ್ಲ. ಅವ್ರು ವಿರೋಧ ಪಕ್ಷ ನಾಯಕ, ಅವರು ವಿರೋಧ ಪಕ್ಷ ನಾಯಕರಾಗಿದ್ರು. ವಿರೋಧ ಪಕ್ಷ ನಾಯಕರಿಗೆ ಒಂದು ವಿಶೇಷ ಜವಾಬ್ದಾರಿ ಇರ್ತದೆ, ಹೋಗ್ಲಿ ಬಿಡೋ ಅಂತ ಆಗಿನ ಮೂಡ ಅಧ್ಯಕ್ಷರು ಅಥವಾ ಕಮಿಷನರು ಯಾರು ಅದನ್ನ ತಿಳಿಯಾಗಿ ಬಿಟ್ಟಿದ್ದಾರೆ. ಯಾರು ತಲೆ ಮಾಡಿ ಬಿಟ್ಟಿದ್ದಾರೋ ತನಿಖೆಗೆ ಒಳಪಡಿಸಿ, ಸಿಬಿಐಗೆ ಹಾಕ್ಬಿಡಿ. ಸರ್ಕಾರ ನೀವು ನ್ಯಾಯಾಂಗ ತನಿಖೆ ಮಾಡ್ತೀವಿ, ನ್ಯಾಯಾಧೀಶರಿಂದ ತನಿಖೆ ಮಾಡಿಸ್ತೀವಿ, ಅದೆಲ್ಲ ನೀವು ಕಾಟಾಚಾರ ನೆಪ ಹೇಳೋದು ಬದಲು, ಇವತ್ತು ಸಮಾಜವಾದಿ ಮುಖ್ಯಮಂತ್ರಿಗಳು ಇವತ್ತು ಏನಾದರೂ ಜವಾಬ್ದಾರಿ ಇದ್ರೆ, ನಾನು ದಲಿತರ ಆಸ್ತಿನ ನನ್ನ ಗೊತ್ತಿಲ್ಲದಂಗೆ ನನ್ನ ಗಮನಕ್ಕೆ ಬರ್ದಂಗೆ ಆಗ್ಬಿಟ್ಟಿದೆ, ನನ್ನ ಹೆಂಡತಿ ಹೆಸರು ಬಂದ್ಬಿಟ್ಟಿದೆ, ನನ್ನ ಹೆಂಡತಿ ಇವತ್ತಿಗೂ ಬೀದಿಗೆ ಬಂದೋಳಲ್ಲ ಪಬ್ಲಿಕಲ್ಲಿ, ನನ್ನ ಹೆಂಡತಿ ಕಾಣಿಸ್ಲೇ ಇಲ್ಲ ಎಲ್ಲೂ, ಆದರೆ ಇವತ್ತಿನ ಘಟನೆಯಲ್ಲಿ ಎಲ್ಲರ ಮುಂದೆನೂ ಕಾಣಿಸ್ತಾ ಇದ್ದಾಳೆ, ನನ್ನ ಹೆಂಡತಿ ಹೆಸರು ಸಮೇತ ಫೋಟೋ ಸಮೇತ ಬರ್ತಾ ಇದೆ, ಇದಕ್ಕೆ ನಾನು ತಪ್ಪಾಗಿದ್ರೆ ನನ್ನ ದಲಿತರಿಗೋಸ್ಕರ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರೆ ಮುದೋಗ್ತಾಯ್ತಲ್ಲ ಅದು. ಯಾಕೆ 65 ಕೋಟಿ ರೂಪಾಯಿ ಆಸ್ತಿ ನಾನು ಯಾಕೆ ಬಿಟ್ಕೊಳ್ಳಿ? ಈ ಪದ ಯಾಕೆ ಹೇಳ್ತೀರಿ ಸಿದ್ದರಾಮಯ್ಯನವರೇ? ಮುಖ್ಯಮಂತ್ರಿ ನಿಮ್ಮ ಮುಖ್ಯಮಂತ್ರಿಗಳು ಯಾರಾದ್ರೂ ಇದ್ರೆ ಅವರು ಹಂಗೆ ಬಿಟ್ಕೊಡ್ತಾ ಇದ್ರ? ಯಾರಾದ್ರೂ ಆಗಿಲ್ಲಿ ಬಿಟ್ಕೊಳ್ಳೇಬೇಕು, ಮಾನವೀಯತೆ ಧರ್ಮ ಅದು. ಈ ಶ್ರೀಮಂತರ ಆಸ್ತಿಗಳಾದ್ರೆ ಅದೊಂಥರ ಆಗ್ತದೆ. ಧೋನಿ ಇಲ್ದಂತ ಅಮಾಯಕ ಜನ ನನ್ನ ಜನ, ಅವರು ಅಮಾಯಕ ಜನಕ್ಕೆ ಬಿಟ್ಕೊಡ್ಬೇಕಾದ್ರು ಸರ್ಕಾರದ ಕರ್ತವ್ಯ. ಮುಖ್ಯಮಂತ್ರಿಗೆ ಏನು ಏನೂ ಇಲ್ವಾ? ಬೇರೆ ಏನೋ ದಾರಿನೇ ಇಲ್ವಾ ಅವ್ರಿಗೆ ಬದುಕಕ್ಕೆ? ಏನೂ ಇಲ್ಲದೆ ಇದ್ದವ್ರು ಅವ್ರ ಹೋಗಿ ಇವತ್ತು ಅವರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ಅಣ್ಣ ತಮ್ಮಂದ್ರು ನಮ್ಮ ದೇವರಾಜ್ ಅಂತಕ್ಕಂಥ ನಮ್ಮ ದಾಯಾದಿ ಒಬ್ಬ ತಮ್ಮ ನಮಗೆ ತಪ್ಪು ಮಾಡಿದ್ದಾನೆ, ನಮ್ಮ ಚಿಕ್ಕಪ್ಪ ತಪ್ಪು ಮಾಡಿದ್ದಾನೆ, ನಮ್ಮ ಚಿಕ್ಕಪ್ಪ ನಮ್ಮ ಗಮನಕ್ಕೆ ತಂದಿಲ್ಲ, ಇದೆಂಗೆ ರಿಜಿಸ್ಟರ್ ಮಾಡಿಕೊಟ್ಟ ಅಂತೇಳಿ ಒಂದು DC ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ಅವ್ರು ಈಚೆ ಬಂದಿದ್ದಾರೆ, ನಮಗೂ ಬೇಕು ಆಸ್ತಿ ಅಂತ ಬಂದಿದ್ದಾರೆ ಅವ್ರ ಅಣ್ಣ ತಮ್ಮಂದ್ರು, ಮೊಮ್ಮಕ್ಕಳು ಮಕ್ಕಳು ಎಲ್ಲಾನು. ಅವ್ರು ಇಷ್ಟು ವರ್ಷ ಯಾಕೆ ಬಂದಿಲ್ಲ? ಭಯ ಭಯ ಈಗ ಸಿದ್ದರಾಮಯ್ಯನವ್ರ ಗುಂಪು ಏನಿದೆ, ಕಡಿಮೆ ಗುಂಪು ಇದೆಯಾ ಅಲ್ಲಿ? ಅವ್ರು ಎಲ್ಲ ಎದುರಿಸ್ತಾರೆ ಎಲ್ಲಿ ಒಂದ್ ಮಾತಾಡಿದ್ರೆ ಎಲ್ಲಿ? ಈಗ RTA ಕಾರ್ಯಕರ್ತರ ಮೇಲೆ ಮುಖ್ಯಮಂತ್ರಿ ಆಗಿದಾರಲ್ಲ, ಈಗ ಭಯ ಇಲ್ವಾ? ಅಲ್ಲ, RTA ಕಾರ್ಯಕರ್ತರು ಇದನ್ನ ಬಹಿರಂಗ ಪಡಿಸಿದವ್ರ ಮೇಲೆ ಅರೆಸ್ಟ್ ಮಾಡಿ ಅಂತ ಕಂಪ್ಲೇಂಟ್ ಕೊಡ್ತೀರಾ ಪೊಲೀಸ್ ಕಮಿಷನರ್ಗೆ? ಅವ್ರು ಅರೆಸ್ಟ್ ಮಾಡಿ ಏನ್ ಅರೆಸ್ಟ್ ಮಾಡ್ಬೇಕು? ಅವ್ರು ದಾಖಲೆ ತಪ್ಪು ಮಾಡಿದ್ರೆ ನೀವು ಸೈಬರ್ ಕಂಪ್ಲೇಂಟ್ ಕೊಟ್ಬಿಡು, ಅರೆಸ್ಟ್ ಮಾಡಿಸಿ ಕಂಪ್ಲೇಂಟ್ ಮಾಡಿ, ಅದನ್ನ ಬಿಟ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ರಿ ಫಸ್ಟ್, ಅರೆಸ್ಟ್ ಮಾಡ್ರಿ ಅಂತ ಕಮಿಷನರ್ಗೆ ಒಂದು ಗುಮ್ಮನ್ ಬಿಡ್ತೀರಿ.
ಇದು ನ್ಯಾಯಸಮ್ಮತವಾಗಿರುವಂಥ ತೀರ್ಮಾನ ನಿಮ್ಮದು? ಮುಖ್ಯಮಂತ್ರಿಗಳ ಜವಾಬ್ದಾರಿ ಇದೇನಾ? ನೀವು ಸಮಾಜವಾದಿ ಮುಖ್ಯಮಂತ್ರಿಗಳು, ದಲಿತರ ಪರವಾಗಿರೋ ಮುಖ್ಯಮಂತ್ರಿಗಳು, ಅಹಿಂದ ನಾಯಕರು, ಮಾತೆತ್ತಿದ್ರೆ ದಲಿತರ ಸಂಘಟನೆಗಳೇ ಅವ್ರ ಜೊತೆಲಿ ಇರ್ತಾವೆ ಯಾವಾಗೂ. ಇವತ್ತು ಯಾವ ದಲಿತ ಸಂಘಟನೆಗಳು ಹೋರಾಟ ಮಾಡೋಕ್ಕೆ ಮುಂದೆ ಬಂದಿಲ್ಲ? ಇವತ್ತು ಯಾರು ಇದ್ರ ಬಗ್ಗೆ ಕೇಳೋರೇ ಇಲ್ಲ. ಆ ದಲಿತ ಕುಟುಂಬಗಳ ಕತೆ ಏನು? ಇವತ್ತು ನಾವು ಕೇಳ್ತಾ ಇರೋದು ಬರೀ ಒಂದು ದಲಿತ ಕುಟುಂಬದ ಸಮಸ್ಯೆ ಅಲ್ಲ, ಮೂಡದಲ್ಲಾಗಿರ್ತಕ್ಕಂಥ ಸಾವಿರಾರು ಕೋಟಿ ಹಗರಣ ಇದೆ ಅಂತ ಇವತ್ತು ಆರೋಪ ಬಂದಿದೆ. ಅದು ಆ ಸುಳ್ಳು ಅಂತೇಳಿ ತನಿಖೆ ಒಪ್ಪಿಸ್ಬಿಡಿ ಸಿಬಿಐಗೆ. ನಾವು ನಾಳೆನೇ ಒಪ್ಪಿಸಿ, ನೀವು ಇವತ್ತೇ ಒಪ್ಪಿಸಿ, ಸುಗಮವಾಗಿ ಸದನ ನಡೆಸ್ಕೊಂಡು ಹೋಗಿ. ಅದು ಬಿಜೆಪಿಯವರಾದ್ರೂ ಆಗಿರಲಿ, ಯಾರಾದರೂ ಆಗಿರಲಿ, ತಪ್ಪು ಮಾಡಿರೋ ಯಾರೇ ಆಗಲಿ ಸಿಕ್ಕಾಕಲ್ಲಿ ಜೈಲ್ಗೆ ಹೋಗಲಿ. ಇವತ್ತು ನಾವು ನಮ್ಮ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಕ್ಷ ಯಾವತ್ತೂ ತಪ್ಪು ಮಾಡಿದ್ರೆ ರಕ್ಷಣೆ ಮಾಡಿ ಅಂತ ಹೇಳೋದಿಲ್ಲ. ಯಾರೇ ತಪ್ಪು ಮಾಡಿದ್ರು ಅವ್ರು ಜೈಲ್ಗೆ ಹೋಗಲಿ, ಅವ್ರಿಗೆ ಅವ್ರ ಮೇಲೆ ಕ್ರಮ ತಗೊಳ್ಳಿ, ಅವ್ರ ಮೇಲೆ ಏನೆಲ್ಲ ಕಾನೂನು ಪ್ರಕ್ರಿಯೆಗಳು ನಡೀಬೇಕು ಅಷ್ಟು ನಡೀಲಿ. ಇದ್ರ ಬಗ್ಗೆ ನಮ್ದು ವಿರೋಧ ಇಲ್ಲ. ಇವತ್ತು ಸರ್ಕಾರ ಇವತ್ತು ಕಣ್ಣು ಮುಚ್ಕೊಂಡು ಸದನ ನಡೆಯೋದಕ್ಕೆ ಅವಕಾಶ ಇಲ್ಲದೆ, ರೇ 65 ಕೋಟಿ ರೂಪಾಯಿ ಆಸ್ತಿ ರೀ, ನಾನು ಯಾಕೆ ಬಿಡಲಿ ಅಂತ ಸಿದ್ದರಾಮಯ್ಯನವರು ಈ ಮಾತನ್ನು ಹೇಳೋದ್ರ ಬದಲು, ಏ ಅದು ಬಿಡಪ್ಪ, 14 ಸೈತಾನೆ ಹೋದ್ರೆ. ಇನ್ನು ಸದನದಲ್ಲಿ ಅಹೋರಾತ್ರಿ ಪ್ರತಿಭಟನೆಗೆ ಕೂಡ ಪ್ರತಿಪಕ್ಷ ಮುಂದಾಗಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳ ಅಹೋರಾತ್ರಿ ಧರಣಿ. ಸದನದಲ್ಲಿ ಮೂಡ ಹಗರಣದ ಚರ್ಚೆಗೆ ಬಿಜೆಪಿ ಬಿಗಿಪಟ್ಟು ಹಿಡಿದಿದೆ. ಚರ್ಚೆಗೆ ಒತ್ತಾಯಿಸಿ ಸದನದಲ್ಲಿ ಇಡೀ ದಿನ ವಿಪಕ್ಷಗಳು ಗದ್ದಲವನ್ನ ಸೃಷ್ಟಿಸಿದ್ವು. ಆದ್ರೆ ಗದ್ದಲದ ಮಧ್ಯೆಯೇ ಹಲವು ವಿಧೇಯಕವನ್ನ ಸರ್ಕಾರ ಮಂಡಿಸ್ತು. ಬೆಳಿಗ್ಗೆ 9 ಗಂಟೆಗೆ ಕಲಾಪ ಮುಂದೂಡಿದ್ರು ಸ್ಪೀಕರ್ ಯುಟಿ ಖಾದರ್. ಆದ್ರೆ ಸದನದಲ್ಲೇ ಧರಣಿಯನ್ನ ಮುಂದುವರಿಸಿದ್ದಾರೆ ಬಿಜೆಪಿ ಸದಸ್ಯರು. ರಾತ್ರಿ ಇಡೀ ಸದನದಲ್ಲೇ ಬಿಜೆಪಿ ಜೆಡಿಎಸ್ ಶಾಸಕರು ಕುತ್ಕೊಂಡು ಧರಣಿಯನ್ನ ಮಾಡಲಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳ ಅಹೋರಾತ್ರಿ ಧರಣಿ. ಬಿಜೆಪಿ ಸರ್ಕಾರದ ಟೈಮಲ್ಲಿ ಒಂದು ಟೈಮಲ್ಲಿ ಕಾಂಗ್ರೆಸ್ ಕೂಡ ಹಿಂಗೆ ಅಹೋರಾತ್ರಿ ಧರಣಿಯನ್ನ ಮಾಡಿತ್ತು. ಮೂಡ ಹಗರಣ ವಿಚಾರವನ್ನ ಚರ್ಚೆಗೆ ನೀಡಬೇಕು ಅಂತ ಒತ್ತಾಯಿಸಿ ಸದನದಲ್ಲಿ ಪ್ರತಿಪಕ್ಷಗಳು ಒತ್ತಾಯವನ್ನ ಮಾಡ್ತಾ ಇದ್ದಾವೆ. ಇನ್ನು ಬೆಳಗ್ಗೆ 9 ಗಂಟೆಗೆ ಕಲಾಪವನ್ನ ಸ್ಪೀಕರ್ ಯುಟಿ ಖಾದರ್ ಮುಂದೂಡಿದ್ದಾರೆ. ಆದ್ರೆ ಸದನದಲ್ಲೇ ಕೂತ್ಕೊಂಡು ಧರಣಿಯನ್ನ ಬಿಜೆಪಿ ಸದಸ್ಯರು ಮುಂದುವರಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಲ್ಲಿನ ನೇರ ದೃಶ್ಯಾವಳಿಗಳನ್ನ ಸದ್ಯ ಗಮನಿಸ್ತಾ ಇದ್ದೀರಿ, ಸದ್ಯದ ದೃಶ್ಯಾವಳಿಗಳನ್ನ, ಲೈವ್ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀರಿ. ಸದನದ ಒಳಗಡೆ ಹೊರಗಡೆ ಸುದೀರ್ಘ ಹೋರಾಟವನ್ನ ಬಿಜೆಪಿ ಮಾಡ್ತಾ ಇದೆ. ಸದನದಲ್ಲಿ ಮೂಡ ಅಕ್ರಮ ಚರ್ಚೆಗೆ ಅವಕಾಶ ಕೊಡಲೇಬೇಕು ಅಂತ ಬಿಗಿಪಟ್ಟನ್ನ ಹಿಡಿದಿದೆ ಬಿಜೆಪಿ ಹಾಗೆ ಜೆಡಿಎಸ್. ಮಾತಾಡಕ್ಕೆ ಅವಕಾಶನೂ ಕೊಡ್ತಾ ಇಲ್ಲ. ಏನು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಕ್ಕೆ ಮಾತಾಡುವಂತ ಹಕ್ಕು, ಹೋರಾಟ ಮಾಡುವಂತ ಹಕ್ಕು ನಮಗೆ ಸಂವಿಧಾನದತ್ತವಾಗಿ ಬಂದಿದೆ. ಆದರೆ ಸ್ಪೀಕರ್ ಅವರಾಗಲಿ, ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳಾಗಲಿ ನಮಗೆ ಮಾತಾಡಕ್ಕೆ ಅವಕಾಶನೂ ಕೊಡ್ತಾ ಇಲ್ಲ. ನಮ್ಮನ್ನ ದಮನ ಮಾಡುವಂತ, ತುಳಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವು ಇವತ್ತು ಈ ಸರ್ಕಾರದ ವಿರುದ್ಧವಾಗಿ ನಮಗೆ ಅನುಮತಿ ಕೊಡದೇ ಇರೋದಕ್ಕೋಸ್ಕರ ನಾವು ಹಗಲು ರಾತ್ರಿ ಧರಣಿಯನ್ನ ಘೋಷಣೆಯನ್ನ ಮಾಡ್ತಾ ಇದ್ದೀರಿ. ನಮ್ಮೆಲ್ಲ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡೋ ಮುಖಾಂತರದ ರಾಜ್ಯದ ಜನತೆಗೆ ಇಂಥ ನೀತಿಗೆಟ್ಟ ಸರ್ಕಾರದ ವಿರುದ್ಧವಾದಂಥ ಹೋರಾಟಕ್ಕೆ ಮುಂದೆನೂ ಕೂಡ ನಾವು ಚಾಲನೆಯನ್ನ ಕೊಡ್ತೀರಿ. ಈ ಹೋರಾಟವನ್ನ ನಾವು ಮುಂದುವರಿಸ್ತೀವಿ. ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳನ್ನ ಮನಸೋ ಇಚ್ಛೆ ಹರಾಜು ಮಾಡಿಕೊಂಡು ಕೊಟ್ಕೊಂಡು ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಈ ಮೂಡ ಹಗರಣದಲ್ಲಿ ಶಾಮೀಲಾಗಿದ್ದಾರೆ, ಲಾಭ ಪಡ್ಕೊಂಡಿದ್ದಾರೆ, ನಿವೇಶನ ಪಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಸದನದಲ್ಲಿ ಅಂತೇಳಿದ್ರೆ ಲಾ ಮಿನಿಸ್ಟರ್ ಹೇಳ್ತಾರೆ ಎನ್ಕ್ವೈರಿ ಕಮಿಷನ್ ಮುಂದೆ ಹೋಗಿ ಅಂತೇಳಿ. ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳನ್ನ ಮನಸೋ ಇಚ್ಛೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಅಹೋರಾತ್ರಿ ಧರಣಿಗೆ ಈಗ ಬಿಜೆಪಿ ಹಾಗೆ ಜೆಡಿಎಸ್ ನಿರ್ಧಾರ ಮಾಡಿದೆ. ಒಂದು ಕಡೆ ಹಗರಣಗಳ ಸರಮಾಲೆನೆ ಹೊತ್ಕೊಂಡಿದೆ ಕಾಂಗ್ರೆಸ್ ಸರ್ಕಾರ. ಸೊ ಸದ್ಯ ಏನಾಗ್ತಾ ಇದೆ? ಸಿಂಧುರಾ, ಪ್ರಮುಖವಾಗಿ ಇಷ್ಟು ದಿನ ನಡೆದಂತಹ ಸದನ ಏನಿದೆ, ಈ ಸದನದಲ್ಲಿ ಬರೀ ಹಗರಣದ ಸಂದಾಗಿರತಕ್ಕಂಥದ್ದು ಕೆಲವೊಂದು ವಿಚಾರಗಳನ್ನ ಬಿಟ್ರೆ ಕೇವಲ ವಾಲ್ಮೀಕಿ ಹಾಗೆ ಮುಡ ಹಗರಣವನ್ನೇ ಬಿಜೆಪಿ ನಾಯಕರು ಮುಂದಿಟ್ಕೊಂಡು ತೀವ್ರವಾದಂತಹ ಹೋರಾಟವನ್ನ ಮಾಡ್ತಾ ಇದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಿದೆ. ಯಾವುದೇ ಕ್ಷಣದಲ್ಲಿ ಇಡಿ ಅಧಿಕಾರಿಗಳು ಸಿಎಂ ವರ್ಗೂ ಕೂಡ ನೋಟಿಸ್ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಜೊತೆಗೆ ವಿಧಾನಸಭಾ ಪುಟಸಾಲೆಯಲ್ಲಿ ಒಂದು ರೀತಿಯ ಚರ್ಚೆಗಳು ನಡೆದಿದೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ರೀತಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಅಡಿ ಅಧಿಕಾರಿಗಳು ಬಂಧಿಸಬಹುದು ಅನ್ನೋ ಒಂದು ರೀತಿ ಚರ್ಚೆಗಳು ನಡೀತಾ ಇರತಕ್ಕಂಥದ್ದು, ಇದು ಬಹಳಷ್ಟು ಒಂದು ರಾಜಕೀಯ ಜಿಜ್ಜಾಜಿಜ್ಜಿಗೂ ಕೂಡ ಈಗ
ಕಾರಣ ಆಗಿರತಕ್ಕಂಥದ್ದು. ಸದ್ಯ ಈಗ ವಾಲ್ಮೀಕಿ ನಿಗಮ ವಿಚಾರದಲ್ಲಿ ತೀವ್ರವಾದಂತಹ ಒಂದು ಹೋರಾಟವನ್ನು ಬಿಜೆಪಿ ನಾಯಕರು ಮಾಡಿದ್ರು, ಈಗ ಮುಡಾ ಹಗರಣವನ್ನು ಕೈಗೆತ್ತಿಕೊಂಡಿದ್ದಾರೆ. ಈ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಒತ್ತು ರಾಜೀನಾಮೆ ಕೊಡಬೇಕು ಅನ್ನೋದು ಆಗ್ರಹವನ್ನು ಮಾಡ್ತಾ ಇದ್ರೆ, ಇಷ್ಟು ದಿನ ಸದನದ ಹೊರಗಡೆನೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ರು, ಈಗ ಸದನದ ಒಳಗಡೆ ಅಹೋರಾತ್ರಿ ಧರಣಿಯನ್ನು ಮಾಡೋದಕ್ಕೆ ಈಗ ಬಿಜೆಪಿ ನಾಯಕರು ತೀರ್ಮಾನವನ್ನು ಮಾಡಿಕೊಂಡಿರ್ತಕ್ಕಂಥದ್ದು, ಜೊತೆಗೆ ಅವರಿಗೆ ಮೈತ್ರಿ ಪಕ್ಷ ಜೆಡಿಎಸ್ ನಾಯಕರು ಕೂಡ ಸಾಥನ್ನು ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗ್ಗೆನೂ ಕೂಡ ಮುಡಾ ಹಗರಣ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ನಿಲುವಳಿ ಮಂಡ್ಯ ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ರು, ಆದರೆ ಸ್ಪೀಕರ್ ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ತದನಂತರ ಮಧ್ಯಾಹ್ನದ ಊಟದ ನಂತರವೂ ಕೂಡ ಬಿಜೆಪಿ ನಾಯಕರು ನಿಲುವಳಿ ಸೂಚನೆಯನ್ನು ಮಂಡನೆ ಮಾಡಿದ್ರು, ಆದರೆ ಆಗಲೂ ಕೂಡ ಸ್ಪೀಕರ್ ಅವರು ಅದಕ್ಕೆ ಅವಕಾಶವನ್ನು ನೀಡಲಿಲ್ಲ. ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಹಾಗೆ ಜೆಡಿಎಸ್ ನಾಯಕರು ಪ್ಲೇ ಕಾರ್ಡ್ ಅನ್ನು ಹಿಡಿದು ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಮತ್ತು ಸರ್ಕಾರದ ವಿರುದ್ಧ ತೀವ್ರವಾದಂತಹ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಭಾಗಿಯಾಗಿದ್ದಾರೆ. ಈ ಒಂದು ಅವರ ಪತ್ನಿಗೆ ಸುಮಾರು 14 ನಿವೇಶನಗಳನ್ನು, ಮೂಡ ನಿವೇಶನಗಳನ್ನು, ಬದಲಿ ಸೈಟ್ಗಳು ಅದರಲ್ಲೂ ಕೂಡ ಆ ಒಂದು ನಿವೇಶನಗಳನ್ನು ಕೊಡಿಸಿ ಹಗರಣದಲ್ಲಿ ಅವರು ಕೂಡ ಪಾಲುದಾರರಾಗಿದ್ದಾರೆ. ಜೊತೆಗೆ ಸಂಬಂಧಪಟ್ಟಂತಹ ಸಚಿವರು ಏನಿದ್ದಾರೆ, ಇವರು ಮುಡದಲ್ಲಿರ್ತಕ್ಕಂಥ ಕೆಲವು ದಾಖಲೆಗಳನ್ನು ಒತ್ತೊಯ್ದಿದ್ದಾರೆ, ನಾಪತ್ತೆ ಆಗಿದ್ದಾವೆ ಕಡೆಗಳು, ಹಾಗಾಗಿ ಹಾಲಿ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ತನಿಖೆ ಮಾಡಬೇಕು ಅನ್ನೋದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ನಿವೃತ್ತ ನ್ಯಾಯಾಧೀಶರ ತನಿಖೆ ಏನಿದೆ, ಇದು ಒಂದು ರೀತಿ ಕೆಂಪಣ್ಣ ಆಯೋಗದ ವರದಿಯಂತೆ ಧೂಳಿ ಹಿಡಿದು ಕೂರುತ್ತೆ. ಹಾಗಾಗಿ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಅವರು ನಿವೃತ್ತ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ತನಿಖೆಯನ್ನು ಮಾಡಿಸ್ತಾ ಇದ್ದಾರೆ. ಆದರೆ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು, ಇಲ್ಲಾಂದ್ರೆ ಸಿಬಿಐ ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನೋದು ಆಗ್ರಹವನ್ನು ಬಿಜೆಪಿ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಸದನದವರೆಗೂ ಕೂಡ ಈ ಒಂದು ಪ್ರಕರಣವನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಅಧಿವೇಶನ ಮುಗಿತಾ ಇದ್ದಂತೆ ಮುಂದಿನ ವಾರ ಸೋಮವಾರ ಅಥವಾ ಮಂಗಳವಾರ ಬೆಂಗಳೂರಿನಿಂದ ಮೈಸೂರಿನಿಗೆ ಪಾದಯಾತ್ರೆ ಮಾಡೋದಕ್ಕೂ ಕೂಡ ಬಿಜೆಪಿ ನಾಯಕರು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣವನ್ನ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೂ ಕೂಡ ಬಿಜೆಪಿ ನಾಯಕರು ದೂರನ್ನ ಕೊಟ್ಟಿದ್ದಾರೆ. ರಾಜ್ಯಪಾಲರು ಕೂಡ ಈಗಾಗಲೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಖಡಕ್ ಆದಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣ ಸಂಚಲನವನ್ನ ಉಂಟು ಮಾಡಿದೆ ಅಂತ ಹೇಳ್ಬೋದು. ಸಿಂಧು, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಮಾಹಿತಿಗಾಗಿ.